ಮಂತ್ರಿ ಸ್ಥಾನ ಬೇಡಿಲ್ಲ ಕೊಟ್ಟರೆ ತೆಗೆದುಕೊಳ್ಳುತ್ತೇನೆ ಕ್ಷೇತ್ರದ ಜನ ಹಾಗೂ ಅವರ ಕೆಲಸ ಮಾಡುತ್ತೇನೆ ಸಂಪುಟ ವಿಸ್ತರಣೆ ಯಾವಾಗ ಮಾಡುತ್ತಾರೆ ಅದು ಕೂಡ ನನಗೆ ಗೊತ್ತಿಲ್ಲ ಎಂದು ಕಾಗವಾಡ ಶಾಸಕ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಹೇಳಿದರು ಕಾಗವಾಡ ತಾಲೂಕಿನ ಉಗಾರಕುರ್ದ್ ಗ್ರಾಮದ ಮುಖಂಡ ಶೀತಲ್ ಗೌಡ ಪಾಟೀಲ್ ಅವರ ನಿವಾಸದಲ್ಲಿ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ ಅವರು ನಾನು ನನ್ನ ಕ್ಷೇತ್ರದ ಜನರ ಕೆಲಸಕ್ಕಾಗಿ ದುಡಿಯುತ್ತಿದ್ದೇನೆ ಹೊರತು ಸಂಪುಟ ವಿಸ್ತರಣೆ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಮಹೇಶ್ ಕುಮಟಳ್ಳಿ ಸಚಿವ ಸ್ಥಾನ ವಿಚಾರ ನನಗೆ ಸಚಿವನಾಗಬೇಕೆನ್ನುವ ಆಸೆ ನನಗಿಲ್ಲ ನನಗೆ ಸಚಿವ ಸ್ಥಾನದ ಚಿಂತೆ ಇಲ್ಲ ಎಂದು ಹೇಳಿದರು ನಮ್ಮ ಬರೆ ನಮ್ಮ ಕ್ಷೇತ್ರದ ಜನ ಅವರ ಸೇವೆ ಅವರ ಕೆಲಸ ಅಷ್ಟೇ ಲಕ್ಷ್ಯ ಕೊಟ್ಟಿನಿ ಅವರ ಸಂಪುಟ ಅವರು ಏನು ಮಾಡ್ತಾರು ಏನಿಲ್ಲ ಅದರ ಲಕ್ಷ್ಯ ಎಂದು ಹಾಕಿಲ್ಲ ಮಹೇಶ್ ಕುಮಟಳ್ಳಿ ಅವರದು ಹೆಸರು ಮುಂಚೂಣಿಯಲ್ಲಿ ಇದೆ ಸರ್ ನಿಮ್ಮನೆಯಲ್ಲಿ ಕೈ ಬಿಡ್ತಾರ ಅಂತ ಮತ್ತೆ ನಮಗೇನು ಚಿಂತೆ ಇಲ್ಲ ಅದರ ಗಡಿಯಲ್ಲಿ ಕೋವಿಡ್ ನಿಯಮಗಳನ್ನ ಗಾಳಿಗೆ ತೂರಿ ಕಾಗವಾಡ ಚೆಕ್ಪೋಸ್ಟ್ ಇಂದ ಜನ ಬರುತ್ತಿದ್ದಾರೆ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಈಗಾಗಲೇ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಜೊತೆ ಚರ್ಚೆ ಮಾಡಲಾಗಿದೆ ಗಡಿಯಲ್ಲೂ ಕೂಡ ಕಟ್ಟುನಿಟ್ಟಾಗಿ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ನೆರೆ ಸಂತ್ರಸ್ತರಿಗೆ ಪರಿಹಾರ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಈಗಾಗಲೇ ಕಾಗವಾಡ ಮತಕ್ಷೇತ್ರದ ಜನರಿಗೆ ನೆರೆ ಪರಿಹಾರ ಬಂದೊದಗಿದ್ದು ನದಿ ತೀರದ ಜನರಿಗೆ ಯಾರಾದರೂ ಅಧಿಕಾರಿಗಳು ತೊಂದರೆ ಮಾಡಿದರೆ ನನ್ನ ಗಮನಕ್ಕೆ ತನ್ನಿ ಎಂದು ಹೇಳಿದರು ವಿಜಯ ಮಹಾಂತೇಶ್ ಅರ್ಕೇರಿ ಕನ್ನಡಮಾ ನ್ಯೂಸ್ ನೆಟ್ವರ್ಕ್ ಕಾಗವಾಡ